ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಸಣ್ಣ ತೋಟವನ್ನಾದರೂ ಮಾಡಬೇಕೆಂದು ಇಷ್ಟಪಡುತ್ತಾರೆ. ಪರಿಮಳಯುಕ್ತ ಮತ್ತು ಸುಂದರವಾದ ಹೂಗಳ ವಾಸನೆ ಎಲ್ಲರನ್ನು ತನ್ನತ್ತ ಆಕರ್ಷಿಸುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಮನೆಯ ಒಳಗೆ ಅಥವಾ ಸುತ್ತಲೂ ಕೆಲವು ಮರಗಳು ಮತ್ತು ಗಿಡಗಳನ್ನು ನೆಡುವಾಗ ಎಚ್ಚರಿಕೆ ವಹಿಸಬೇಕು. ಈ ಗಿಡಗಳನ್ನು ಮನೆಯ ಸುತ್ತಲೂ ನೆಡುವುದು ತುಂಬ ಅಶುಭ ಎಂದು ಹೇಳಲಾಗುತ್ತದೆ. ಇದು ಸಾವಿಗೆ ಕಾರಣವಾಗಬಹುದು. ಆ ಅಪಾಯಕಾರಿ ಗಿಡಗಳ ಬಗ್ಗೆ ಇಲ್ಲಿ ತಿಳಿಯಿರಿ. ಮುಳ್ಳಿನ ಗಿಡ. ಮುಳ್ಳಿನ ಗಿಡಗಳನ್ನು ಮನೆಯ ಒಳಗೆ ಅಥವಾ ಮನೆಯ ಸುತ್ತಲೂ ನೆಡಬಾರದು. ಕೇವಲ ಗುಲಾಬಿಗಳನ್ನು ಹೊರತುಪಡಿಸಿ ಮನೆಯಲ್ಲಿ ಯಾವುದೇ ಮುಳ್ಳಿನ ಗಿಡವನ್ನು ನೆಡುವುದು ಅಶುಭ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ. ಹುಣಸೆ ಗಿಡ. ಹುಣಸೆ ಗಿಡವನ್ನು ಮನೆಯ ಸುತ್ತಲೂ ನೆಡಬಾರದು. ಹುಣಸೆ ಗಿಡದಲ್ಲಿ ದುಷ್ಟಶಕ್ತಿಗಳು ವಾಸಿಸುತ್ತವೆ ಎಂದು ನಂಬಲಾಗಿದೆ. ಆದ್ದರಿಂದ ಇದನ್ನು ಮನೆಯ ಬಳಿ ನೆಡಬಾರದು. ರಾತ್ರಿಯಲ್ಲಿಯೂ ಹುಣಸೆ ಮರದ ಬಳಿ ಹೋಗಬೇಡಿ. ಮತ್ತೊಂದು ಕಾರಣವೆಂದರೆ ಹುಣಸೆ ಮರವು ಹೆಚ್ಚು ಬಲವಾಗಿರುತ್ತದೆ ಮತ್ತು ಅದರ ಬೇರುಗಳು ದೂರ ಮತ್ತು ಆಳವಾಗಿ ಹರಡಿರುತ್ತವೆ. ಈ ಮರವು ಮನೆಯ ಸುತ್ತಲೂ ಇದ್ದರೆ ಅದು ಮನೆಗೂ ಹಾನಿ ಮಾಡುತ್ತದೆ. ಮೆಹಂದಿ ಗಿಡ. ಅನೇಕ ಜನರು ತಮ್ಮ ಮನೆಯ ಸುತ್ತಲಿನ ಸ್ಥಳದಲ್ಲಿ ಮೆಹಂದಿ ಗಿಡವನ್ನು ನೆಡಲು ಇಷ್ಟಪಡುತ್ತಾರೆ. ಆದರೆ ಇದು ಶುಭವಲ್ಲ. ಮೆಹಂದಿ ಸಸ್ಯವು ಸಾಕಷ್ಟು ವೇಗವಾಗಿ ಹರಡುತ್ತದೆ. ಮನೆಯ ಸುತ್ತಲೂ ಮೆಹಂದಿ ಗಿಡವನ್ನು ನೆಡುವುದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಹತ್ತಿ ಮತ್ತು ಖರ್ಜೂರದ ಗಿಡವನ್ನು ಮನೆಯ ಬಳಿ ನೆಡಬಾರದು. ಹರಳಿ ಮರವು ಮಂಗಳಕರವಾಗಿದೆ, ಆದರೆ ಅದನ್ನು ಮನೆಯ ಬಳಿ ನೆಡಬಾರದು. ಈ ಮೂರು ಗಿಡಗಳನ್ನು ಮನೆಯ ಒಳಗೆ ಅಥವಾ ಮನೆಯ ಸುತ್ತಲೂ ನೆಡುವುದು ಬಹಳ ಅಪಾಯಕಾರಿ. ಆದ್ದರಿಂದ ಈ ಗಿಡಗಳನ್ನು ಅಪ್ಪಿತಪ್ಪಿಯೂ ನೆಡಬೇಡಿ. ಸ್ನೇಹಿತರೆ, ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.